ನೋಡಿ ನಮಗೆ 2016 ಅಲ್ಲಿ ಒಂದು 6 ಮಾರ್ಕ್ ಕ್ವೆಶ್ಚನ್ ಇದೆ ಇದು ಕೂಡ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಚಾಪ್ಟರ್ ಇದೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಓಪನಿಂಗ್ ಸ್ಟಾಕ್ ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್ 55,000 ಸೇಲ್ಸ್ ಡ್ಯೂರಿಂಗ್ ದ ಇಯರ್ 1,25,000 ಕ್ಲೋಸಿಂಗ್ ಸ್ಟಾಕ್ 18,000 ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 12,000 ಕ್ಯಾರೇಜ್ ಇನ್ವರ್ಸ್ 2,000 ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ವಾಸ್ 25% ಆನ್ ಕಾಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಓಕೆನಾ ಆನ್ ಕಾಸ್ಟ್ ಅಂತ ಇರೋದ್ರಿಂದ ಒಂದು ಸ್ವಲ್ಪ ಸುಲಭ ಆಗೋ ಚಾನ್ಸಸ್ ಇರಬಹುದೇನೋ ಅನ್ಸುತ್ತೆ ನೋ ಓಕೆನಾ ಈಗ ಓಪನಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ ನಾನು ಓಪನಿಂಗ್ ಸ್ಟಾಕ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಬೇಕಾಗಿರೋದೇ ಓಪನಿಂಗ್ ಸ್ಟಾಕ್ ಅದೇ ಗೊತ್ತಿಲ್ಲ ಕರೆಕ್ಟಾ ಓಪನಿಂಗ್ ಸ್ಟಾಕ್ ಗೆ ಏನ್ ಆಡ್ ಮಾಡ್ತೀನಿ ಪರ್ಚೇಸಸ್ ಆಡ್ ಮಾಡ್ತೀನಿ ಎಷ್ಟಿದೆಯಪ್ಪ ಪರ್ಚೇಸಸ್ ಅಂತ ಹೇಳಿದ್ರೆ 55,000 ರೂಪೀಸ್ ಇದೆ ಕರೆಕ್ಟಾ ಇದನ್ನ ಎರಡು ತರ ತೋರಿಸ್ತೀನಿ ನಿಮಗೆ ಓಕೆನಾ ಇದು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಾನು ಗೊತ್ತಿಲ್ಲ ಕರೆಕ್ಟಾ ಯಾಕೆಂದ್ರೆ ಇದು ಕ್ವಶನ್ ಮಾರ್ಕ್ ಓಕೆನಾ ಇದರಲ್ಲಿ ಏನ್ ಮೈನಸ್ ಮಾಡ್ಬೇಕಂತೆ ಕ್ಲೋಸಿಂಗ್ ಸ್ಟಾಕ್ ಇದಕ್ಕೆ ಪರ್ಚೇಸಸ್ ಗೆ ಅವ್ರು ಹೇಳ್ತಾರ ಕರೆಕ್ಟ್ ಪರ್ಚೇಸಸ್ ಹೌದಾ 55,000 ಸುಮ್ಮನೆ ಅನಿಸ್ತೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಮತ್ತೆ ಕ್ಯಾರೇಜ್ ಇನ್ವರ್ಸ್ ಕರೆಕ್ಟಾ ಇಷ್ಟು ಕೂಡ ಆಡ್ ಮಾಡೋದು ಏನೇನಿದೆಯಪ್ಪ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 12,000 ಇದು 2,000 ಇಷ್ಟು ಆಡ್ ಮಾಡಬೇಕು ಕರೆಕ್ಟ್ ಆಗಿ ಹೇಳಬೇಕು ಕರೆಕ್ಟಾ ಎಷ್ಟು ಬರುತ್ತೆ ನನಗೆ ಗೊತ್ತಿಲ್ಲ ಯಾಕೆ ಅಂದ್ರೆ ಓಪನಿಂಗ್ ಸ್ಟಾಕ್ ಗೊತ್ತಿಲ್ಲ ಗೊತ್ತಿದೆಯಾ ನಿಮ್ಗೆ ಏನಾದ್ರು ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡಿ ಹೌದಾ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ 18,000 ರೂಪೀಸ್ ಇದೆ ಇದನ್ನ ಆಡ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ ಅಲ್ವಾ ಬರುತ್ತೆ ಅಲ್ಲಪ್ಪ ಬರುತ್ತೆ ಇದು ಎಷ್ಟು ಬರುತ್ತೆ ಕ್ವಶನ್ ಮಾರ್ಕ್ ಇದಕ್ಕೆ ಏನ್ ಆಡ್ ಮಾಡ್ತೀವಿ ಪ್ರಾಫಿಟ್ ಅನ್ನ ಆಡ್ ಮಾಡ್ತೀವಿ ಕರೆಕ್ಟಾ ನಿಮಗೆ ಎಷ್ಟು ಕಾಸ್ಟ್ ಬಂದಿದೆ ಅದರ ಮೇಲೆ 25% ಆನ್ ಕಾಸ್ಟ್ ಅಂತ ಹೇಳ್ತಾರೆ ಕರೆಕ್ಟ್ ಏನಪ್ಪ ಅದಕ್ಕೆ ಏನು ಗೊತ್ತಿಲ್ಲ ಹೆಂಗ್ ಮಾಡೋದು ಮುಂದೆ ಆನ್ ವಾಟ್ ಬೇಸಿಸ್ ಮಾಡಿದ್ರೆ ನಮ್ಗೇನ್ ಬರುತ್ತೆ ಸೇಲ್ಸ್ ಕರೆಕ್ಟಾ ಈಗ ನಾವು ರಿವರ್ಸ್ ಇಂದ ಹೋಗೋಣ ಅಂದ್ರೆ ಏನ್ ನಂಬರ್ಸ್ ಗೊತ್ತಿಲ್ಲ ಗೊತ್ತಿದೆ ಏನಾದ್ರು ನನಗಂತೂ ಗೊತ್ತಿಲ್ಲಪ್ಪ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಹೇಳಿ ಹೌದಾ ಹೆಂಗ್ ಮಾಡೋದು ಕ್ವಶನ್ ಪ್ರಯತ್ನ ಪಡಿ ನೋಡೋಣ ನೋಡಿ ಇನ್ನೊಂದು ಪಾಯಿಂಟ್ ಮಿಸ್ ಆಗಿದ್ದೀವಿ ನಮಗೆ ಸೇಲ್ಸ್ ಗೊತ್ತಿದೆ ಕ್ವಶನ್ ಅವ್ರು ಕೊಟ್ಟಿದ್ದ ನೋಡಿ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳಿದ್ದಾರೆ ಎಷ್ಟಂತೆ 1,25,000 ಅಂತ ಹೇಳ್ತಾರೆ ಕರೆಕ್ಟಾ ಒಂದ್ ನಿಮಿಷ ಎಷ್ಟು ಈಸಿ ಗೊತ್ತಾಯ್ತು ಮಾಡೋದು ನಾನು ಹೇಳ್ಕೊಡ್ತೀನಿ ಈಗ ಅವನ್ ಏನ್ ಹೇಳ್ತಾ ಇದ್ದಾನಪ್ಪ ಪ್ರಾಫಿಟ್ 25% ಆನ್ ಕಾಸ್ಟ್ ಅಂತ ಹೇಳ್ತಾರೆ ಅಂದ್ರೆ 100 ರೂಪಾಯಿ ಒಂದು ವಸ್ತು ಅಸಲು ಬಿದ್ರೆ ಅದಕ್ಕೆ 25 ರೂಪಾಯಿ ಲಾಭ ಹಾಕಿ ಎಷ್ಟಕ್ಕೆ ಮಾಡ್ತೀಯ ನೀನು 125 ರೂಪಾಯಿ ಮಾಡ್ತೀಯ ಕರೆಕ್ಟಾ ಅದು ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂತ ಗ್ರಾಸ್ ಪ್ರಾಫಿಟ್ 25% ಆನ್ ಕಾಸ್ಟ್ ಅಂತ ಹೇಳ್ತಾರೆ ಕರೆಕ್ಟಾ ಹಾಗಾದ್ರೆ 100 ರೂಪಾಯಿ ಅಸಲು ಬಿದ್ರೆ 25 ರೂಪಾಯಿ ಲಾಭ ಹಾಕಿ 125 ರೂಪಾಯಿ ಮಾರ್ತೀಯ ಕರೆಕ್ಟಾ ಹಾಗಾದ್ರೆ ಈ 25% ಆನ್ ಕಾಸ್ಟ್ ಏನಿದೆ ಅದನ್ನ ಆನ್ ಸೇಲ್ಸ್ ನ ಹೆಂಗ್ ಮಾಡ್ಕೊಳ್ಳೋದು ನಾನು ಹೇಳ್ಕೊಡ್ತೀನಿ ಹೆಂಗ್ ಸರ್ ಅಂದ್ರೆ ನೋಡಿ ಈ 25 ಡಿವೈಡೆಡ್ ಬೈ ಈ 125 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 20% ಬರುತ್ತೆ ಕರೆಕ್ಟಾ 20% ಬರುತ್ತೆ ಹಾಗಾದ್ರೆ 125,000 ಮೇಲೆ ಪ್ರಾಫಿಟ್ ಆನ್ ಸೇಲ್ಸ್ ಎಷ್ಟು ಪರ್ಸೆಂಟ್ ಆಯ್ತು 20% ಆಯ್ತು ಆನ್ ಕಾಸ್ಟ್ ಬೇಡ ನಮ್ಗೆ ಏನ್ ಮಾಡ್ಬೇಕು ಆನ್ ಸೇಲ್ಸ್ ಎಷ್ಟಪ್ಪ
25,000 आगते ग्रास प्रॉफिट एस आगते 25,000 आगते करेक्ट सेल्स 125,000 प्रॉफिट 25,000 तेगद्रे नम असल लक्ष करेक्ट कॉस्ट ऑफ गुड्स सोल्ड 1,00,000 अंद्रेप बंद अंद्रेव रूपये अर्थ आगदिया यस आर नो सविद माइनस ओपनिंग स्टॉक आगे क्विक ट्रेडिंग अकाउंट ओपनिंग स्टॉक गोतिद्र पर्चेस गोतिद्र मैन्युफैक्चरिंग एक्सपेंसेस हनर्ड सवि कैरेज इनवर्सेस सेल्स इपत्ता क्लोजिंग स्टॉक हद्नेंटु सवि ನಾವೇನ ಮಾಡಬೇಕು ಗ್ರಾಸ್ ಪ್ರಾಫಿಟ್ ಮಾಡಬೇಕು ಕರೆಕ್ಟ್ ಏನಾ 125,000 ಮೇಲೆ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಎಷ್ಟು ಕಂಡು ಹಿಡಿದ್ವಾ 25 ಕರೆಕ್ಟ್ ಏನಾ ಎಷ್ಟು ಬಂತು 25,000 ಬಂತು ಕರೆಕ್ಟ್ ಈಗ ಡೆಬಿಟ್ ಅಲ್ಲಿ ಜಾಸ್ತಿ ಇದೆ ಕ್ರೆಡಿಟ್ ಅಲ್ಲಿ ಜಾಸ್ತಿ ಇದೆ ಕ್ರೆಡಿಟ್ ಅಲ್ಲಿ ಜಾಸ್ತಿ ಎಷ್ಟು ಬಂದಿದೆ 143,000 ಬಂತು 143,000 ಅಂದ್ರೆ ಇಷ್ಟನ್ನು ಮೈನಸ್ ಮಾಡಿ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ क्यालकुलेट बट कॉस्ट 100 रूपये प्रॉफिट 25 रूपये ऐड मार्तीनी कॉस्ट मेले प्रॉफिट ऐड अलगे सेल 125 ರೂಪಾಯಿಗೆ ಸೇಲ್ ಮಾಡಿರ್ತೀರಾ ಹಾಗಾದ್ರೆ ಪ್ರಾಫಿಟ್ ಆನ್ ಸೇಲ್ಸ್ ಏನಿದು ಪ್ರಾಫಿಟ್ ಆನ್ ಸೇಲ್ಸ್ ಎಷ್ಟಾಗುತ್ತೆ 25 ಡಿವೈಡೆಡ್ ಬೈ 125 ಇಂಟು 100 ಎಷ್ಟು ಪರ್ಸೆಂಟ್ ಬರುತ್ತೆ 20% ಇದೇ 20% ನೇ ಇಲ್ಲ ಕ್ಲಿಯರ್ ಓಕೆ ತಕ ನೋಡಿ ಇಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟು ಬಂದಿದೆ 13,000 ಅಲ್ಲ ಅದು ಎಷ್ಟು 13,000 ಇಲ್ಲ ಅಷ್ಟೇ 13,000 ಹೆಂಗ್ ಬೇಕಾದ್ರೂ ಮಾಡಬಹುದು ಈ ಮೆಥಡ್ ನಿಮಗೆ ಕಷ್ಟ ಆಯ್ತು ಅಂದ್ರೆ ಯೂಸ್ ದಿಸ್ ಓಕೆ ಥ್ಯಾಂಕ್ ಯು